ಇತ್ತೀಚೆಗೆ ಭಾರತದಲ್ಲಿ ರಾಷ್ಟ್ರಭಾಷೆ ಹಿಂದಿ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಹಿಂದಿ ರಾಷ್ಟ್ರಭಾಷೆ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆವಾಗಿಲ್ಲ. ಆದರೂ ಕೆಲವು ಜನ ಇದನ್ನ ನಮ್ಮ ರಾಷ್ಟ್ರಭಾಷೆ ಅಂತ ಪ್ರತಿಪಾದಿಸುತ್ತಿದ್ದಾರೆ. ಹಾಗಾದ್ರೆ ಹಿಂದಿಗೆ ಯಾಕಿಷ್ಟು ಪ್ರಾಮುಖ್ಯತೆ ನೀಡಲಾಗ್ತಿದೆ, ಈ ಭಾಷೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಹೌದು, ಭಾರತದ ರಾಷ್ಟ್ರಧ್ವಜ, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ ಮಾತ್ರ ಅಧಿಕೃತವಾಗಿ ಘೋಷಣೆಯಾಗಿದೆ. ಇನ್ನು ರಾಷ್ಟ್ರೀಯ ಭಾಷೆಯ ಪರಿಕಲ್ಪನೆಯೇ ಇಲ್ಲದ ಕಾರಣ ರಾಷ್ಟ್ರೀಯ ಭಾಷೆಯನ್ನಾಗಿ ಈವರೆಗೂ ಯಾವ ಭಾಷೆಯನ್ನು ಆಯ್ಕೆ ಮಾಡಲಾಗಿಲ್ಲ. ಹಾಗಂತ ಈ ವಿಚಾರದ ಕುರಿತಾಗಿ ನಡೀತಾ ಇರೋ ಚರ್ಚೆ ನಿನ್ನೆ ಮೊನ್ನೆಯದಲ್ಲ. ಬದಲಾಗಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ವಿಚಾರ ಚರ್ಚೆಗೆ ಮಾತ್ರ ಸೀಮಿತವಾಗಿದೆ. ಯಾಕಂದ್ರೆ ದೇಶದ ನಾನಾ ಪ್ರದೇಶಗಳಲ್ಲಿ ಸಾವಿರಕ್ಕೂ ಹೆಚ್ಚು ಭಾಷೆಗಳು ಹುಟ್ಟಿಕೊಂಡಿವೆ. ಈ ಪೈಕಿ 22 ಭಾಷೆಗಳನ್ನ ಮಾತ್ರ ಸ್ಥಳೀಯ ಅಧಿಕೃತ ಭಾಷೆಗಳನ್ನಾಗಿ ಸರ್ಕಾರ ಪರಿಗಣಿಸಿದೆ. ಹೀಗಿರುವಾಗ ದೇಶದಲ್ಲಿ ಹೆಚ್ಚು ಬಳಸುವ ಭಾಷೆಯೊಂದನ್ನೇ ರಾಷ್ಟ್ರೀಯ ಭಾಷೆ ಅಂತ ಪರಿಗಣಿಸೋದು ಅಸಂವಿಧಾನಿಕ. ಹೀಗೆ ನೋಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಮಾತನಾಡೋದು ಇಂಗ್ಲಿಷ್ ಭಾಷೆಯನ್ನ. ಉತ್ತರ ಭಾರತದ ರಾಜ್ಯಗಳಾದ ಬಿಹಾರ, ದೆಹಲಿ, ಹರಿಯಾಣ, ಜಾರ್ಖಂಡ್, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮಾತ್ರ ಹಿಂದಿ ಅಧಿಕೃತ ವ್ಯಾವಹಾರಿಕ ಭಾಷೆಯನ್ನಾಗಿ ಬಳಸಲಾಗ್ತಾ ಇದೆ. ಆದರೆ ಮತ್ತಿತರ ರಾಜ್ಯಗಳಲ್ಲಿ ಹಿಂದಿ ಕೇವಲ ಆಯ್ಕೆ ಭಾಷೆಯಾಗಿ ಉಳಿದಿದೆ. ಸಂಸ್ಕೃತಕ್ಕೆ 5000 ವರ್ಷಗಳ ಇತಿಹಾಸವಿದೆ. ಸರಿಸುಮಾರು 120 ವರ್ಷಗಳ ಹಿಂದೆ ಸಂಸ್ಕೃತದಿಂದ ಹಿಂದಿ ಹುಟ್ಟಿಕೊಂಡಿದೆ ಅಂತ ಭಾಷಾ ತಜ್ಞರು ತಿಳಿಸಿದ್ದಾರೆ. ಆದರೆ ಕನ್ನಡ, ತಮಿಳು ಸೇರಿದಂತೆ ಮತ್ತಿತರ ಸ್ಥಳೀಯ ಭಾಷೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸಂವಿಧಾನದ ಆರ್ಟಿಕಲ್ 343 ಅಡಿಯಲ್ಲಿ ಅಧಿಕೃತ ಭಾಷಾ ಕಾಯ್ದೆಯ ಪ್ರಕಾರ ದೇವನಾಗರಿ ಲಿಪಿಯಲ್ಲಿನ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಅಧಿಕೃತ ಪರ್ಯಾಯ ಭಾಷೆಯನ್ನಾಗಿ ಮಾಡಲಾಗಿದೆ. ಆಡಳಿತಾತ್ಮಕ ವ್ಯವಹಾರಗಳನ್ನ ಸರಾಗಗೊಳಿಸುವುದಕ್ಕೆ ಹಿಂದಿಯನ್ನ ಆಯ್ಕೆ ಮಾಡಲಾಗಿತ್ತು. ಈ ಬಳಿಕ ಅನೇಕ ಸಾಹಿತಿಗಳು, ಕವಿಗಳು ಮತ್ತು ಬುದ್ಧಿಜೀವಿಗಳು ಕೂಡ ಹಿಂದಿಯನ್ನೇ ಅಧಿಕೃತಗೊಳಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಗೊಂದಲಗಳು ಏರ್ಪಟ್ಟು ಸದ್ಯ ರಾಷ್ಟ್ರೀಯ ಭಾಷೆಯ ಚರ್ಚೆ ಕಾವೇರ್ತಾ ಇದೆ. ಇನ್ನು ಪ್ರತಿ ವರ್ಷ ಹಿಂದಿ ದಿವಸ್ ಆಚರಣೆ ಮಾಡ್ತಾ ಇರೋ ಕೇಂದ್ರ ಬಿಜೆಪಿ ಸರ್ಕಾರದ ನಡೆ ಇದೀಗ ಎಲ್ಲೆಡೆ ಟೀಕೆಗೆ ಗುರಿಯಾಗಿದೆ. ಹಿಂದಿಗೆ ಮಹತ್ವ ನೀಡೋದ್ರಿಂದ ಹಿಂದಿಯೇತರ ಜನರು ಹಾಗೂ ಭಾಷಾ ಸಮುದಾಯಗಳಿಗೆ ವಂಚನೆ ಮಾಡಲಾಗುತ್ತೆ. ಅಲ್ಲದೆ ಇತರ ಭಾಷಿಕರನ್ನ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡೋ ಹುನ್ನಾರ ನಡೀತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಭಾರತದ ರಾಷ್ಟ್ರೀಯ ಭಾಷೆಯ ಪರಿಕಲ್ಪನೆ ಇನ್ನೂ ಪರಿಕಲ್ಪನೆಯಾಗಿ ಮಾತ್ರ ಉಳಿದಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಟಿವಿ. ನೋಡಿದ್ರಲ್ಲ ಈ ವಿಡಿಯೋನ, ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.